ನೋಡ್ರಿ ನಿಮಗೂ ಸಿಟ್ಟು ಬರಬಹುದು. ಇಷ್ಟು ದಿನ ಪಾರ ಕರಿ ಹಾಕಿ ಮಾತಾಡ್ತಿದ್ಲು ಗಂಡಗ ಈಗ ಹಂಗ ಮಾತಾಡ್ತಾ ಅಂತ ಈ ಸಿಟ್ಟು ಬ್ಯಾಸರ ಮಾಡ್ಕೋಬೇಡ್ರಿ ನೀವು. ನಾನು ಬೇಕನು ಹೋಗಬೇಡ್ರಿ ನೋಡ್ರಿ ನಮ್ಮ ಮನೆಯವ್ರು ಮಾಡಿದ ಸರಿನಾ? ಒಂದ್ ಹೆಣ್ಣು ಅದಕ್ಕೆ ಏನಾರ ಸಹಿಸ್ಕೊಂತಾಳ, ಆದ್ರೆ ಗಂಡ ಹಿಂಗತಿ ಮಾಡಿದ್ರೆ ಒಟ್ಟ ಸಹಿಸ್ಕೊಳಂಗಿಲ್ಲ. ಮಾಡ್ತೀನಿ ಬೇಷಗ ಮಾಡ್ತೀನಿ ನೋಡಕಂತೆ. ಯವ್ವ ನಮ್ಮ ಅತ್ತೆಮ್ಮ ಸಿಟ್ಟಿಗೆ ಎದ್ದು ಬಿಟ್ಟ ಬಾಂಡೆ ಕುಕ್ಕರ್ ಬಡಿಯಾಕತ್ತಾಳ. ಮುಂದೆ ಏನೈತಿನ ಗೊತ್ತಿಲ್ಲ, ಇದು ನಮ್ಮ ಅಣ್ಣ ಬುದ್ಧಿ ಇಲ್ಲ. ಬಾಯ್ ತಕೊಂಡು ಹಂಗ ಕುಂತ ಬಿಟ್ಟತಿ ಮಾತು ಹೇಳಾಕ. ಇವ್ ನಮ್ಮವಗರ ಸೂಕ್ಷ್ಮೆ ಇಂದ ಹೇಳಾಕತ್ತೀನಿ, ಈಗರ ತಿಳ್ಕೊಬೇಕಿಲ್ಲ, ಸುಮ್ಮನೆ ಬದದನ ಒಳಗೆ ಕರ್ಕೊಂಡ್ ಬರ್ಬೇಕಿಲ್ಲ. ಇದು ನಮ್ಮ ಅವ್ರ ಜೊತೆ ಕುಂತ ಬಿಟ್ಟತಿ. ಯವ್ವ ಒಲಿ ಯವ್ವ ನಾನು ಈ ಕಾಂತಿ ಅಂಕರು ನಮ್ಮ ವೈನಿ ಕೈಯಾಗ ಉಳಿಯಂಗಿಲ್ಲ, ನನಗೆ ಗೊತ್ತೈತಿ. ಹಾ ಈ ಕಾಂತಿನ ವಾಂತಿ ಮಾಡೇ ಕಳಿಸ್ತಾಳ ನಮ್ಮ ವೈನಿ ಅತ್ತೆಮ್ಮ. ಅದು ರಾಗಿ ಇದು ಸರಿ ಮಾಡ್ಕೊಡ್ತೀನಿ ಅಂದ್ರಲ್ಲ ಹುಡುಗರು ಮಾಡಿರೇನ? ಮಾಡಿ ತಿನ್ನೋಡ್ರಿ ಅಲ್ಲಿ ಒಯ್ಲಗುನ ತಿನ್ನಿಸ್ರಿ ಅವನು ಅಡಿಗೆ ಅಡುಗ್ರಿ ಹುಡುಗರನ್ನ. ನನಗೂ ಡುಮ್ಮಿ ಅಂತಾಳ ಇಲ್ಲಿ ಮರ್ಯಾಕೆ ಮಾಡ್ತೀನಿ ಕಿನ್ನ ಊಟಲಿ ಮರ್ಯಾಕಿನ್ನ. ನಮ್ಮ ಮೈನಿ ಕೈಯಾಗಿ ಇವತ್ತು ಒಂದು ಬಾಂಡೆ ಉಳಿಯಂಗಿಲ್ಲ, ನನಗೆ ಗೊತ್ತಾಗ್ಬಿಟ್ಟತಿ. ಒಟ್ಟು ಬಾಂಡೆನೆ ಗಿನೆಯಲ್ಲಿ ಕೈಯಾಗ ಹಾಕವು. ಒಯ್ನಿ ನಾ ಒಂದು ಮಾತು ಹೇಳ್ತೀನಿ, ಸಿಟ್ಟಿಗೆ ಹೇಳ್ಬೇಡವ ಮತ್ತೆ. ಏನು ಹೇಳ್ರಿ? ನೀವು ಸಮಾಧಾನದಿಂದ ಕೇಳ್ತೀನಿ ಅಂದ್ರೆ ಹೇಳ್ತೀನವ ಒಯ್ನಿ, ಇಲ್ಲ ಅಂದ್ರೆ ಹೇಳಂಗಿಲ್ಲ ನಾನು. ಏನು ಹೇಳ್ರಿ ಆಂಟಿ? ನಾ ಯಾಕೆ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಮೇಲೆ? ನೋಡ್ರಿ ವೈನಿ ಮೊದ್ಲೇಕ ಆಕಿ ಕಾಂತವ ನಮ್ಮನೆ ಬರ್ತಿದ್ಲು ಸಣ್ಣಾರಿದ್ರ ರೀ ಬರ್ತಿದ್ರು. ಈಗಿನ ತಗೋಬೇಕಂತೇಳಿ ನಮ್ಮವ್ಗ ಆಶೆನೂ ಭಾಳ ಇತ್ರಿ, ಆದ್ರೆ ನಮ್ಮ ಅಪ್ಪರು ಬ್ಯಾಡ ಅಂದ್ರಿ ವೈನಿ. ಅಯ್ಯ ಮಾಡ್ಬೇಕಿಲ್ರಿ. ಹಾಂ ಆಕಿನೂ ಅದ ಏನದು ಸಿರಗಂಧದ ಕಡ್ಡಿ ಇದ್ದಂಗದ ಅಂತ ಸಿರಗಂಧದ ಕಡ್ಡಿ ಇದ್ದಂತೂ ಮಾಡ್ಬೇಕಿಲ್ಲ. ನಿಮ್ಮ ಅಣ್ಣ ಹೊಗಳಾಕತ್ತಿದ್ರು ಕೇಳಿದ್ರಿಲ್ಲ? ಹಂಗ ನೀನು ಹೊಟ್ಟೆ ಉರ್ಸಕಂತನ ಕೂಡಿ ಆಡಿ ಬೆಳೆದಿದ್ದು ಕರಿ ಐತಿ ಇಲ್ಲ ಅಂತಲ್ಲ, ಆದ್ರೆ ನಮ್ಮಪ್ಪ ಬ್ಯಾಡ ಅಂದ ಈಕಿನ. ಈಕಿ ನಮ್ಮ ಮನೆ ತಕ್ಕ ಸೊಸಿ ಆಗಂಗಿಲ್ಲ, ಯಾಕಂದ್ರೆ ಈಕಿ ಬರೀ ಚೈನಿ ಮಾಡ್ಕೊಂತ ಅಡ್ಡಾಡೋಕೆ ನಮ್ಮ ಮನೆಗೆ ಇಂಥವ್ರು ಒಗ್ಗಂಗಿಲ್ಲ, ಮತ್ತು ಮಣಿತನ ಮುಂದೆ ಹೋಗಂಗಿಲ್ಲ. ಬರೀ ಈಕೆ ಚೈನಿ ಮಾಡ್ಕೊಂತ ಕುಂತ್ಲಂದ್ರೆ ಆದ ಬಾಳೆ ಎಲ್ಲ ಈಕೆಗೆ ಹಿಡುದಾಗತ್ತಂತೇಳಿ ನಮ್ಮಪ್ಪ ಬ್ಯಾಡ ಅಂತ ಹೇಳಿದ್ರಿ. ಅದಕ್ಕೆ ನಾವು ಈಕಿನ ಕಾಂತವನ್ನ ತೊಗೊಲಿಲ್ರಿ. ಅದಕ್ಕೆ ಆವಾಗಿಂದ ಇವರು ನಮ್ಮ ಜೊತೆ ಶಟ್ಕೊಂಡಿದ್ರು. ಈಗ ನಾನು 5 ವರ್ಷ ಆದಮೇಲೆ ನುಲುಕೊಂತ ಓಡಿ ಬಂದ ನೋಡ್ರಿ ವೈನಿ. ಅಯ್ಯ ನಿಮ್ಮ ಮನೆಗೂ ಆಕಿನ ಕಂಡ್ರೆ ಭಾಳ ಇಷ್ಟ ಇದ್ದಂಗೆ ಐತೆ ಅನಿಸುತ್ತಾಳ್ರಿ. ಅವರು 32 ಹಲ್ ತೆಗೆದು ಆಕೆ ಕೂಟ ಏನು ಲಲ್ಲ ಮಾಡಕತ್ತಾರ ಅವರು. ಹಂಗೇನಿಲ್ವ ನೀನು ತಪ್ಪು ತಿಳ್ಕೊಂಡಿ ಅಣ್ಣನ. ತಪ್ಪು ತಿಳ್ಕೊಳಕ್ಕೆ ಏನು ಐತ್ ಬಿಡ್ರಿ, ಅದು ಹಿಂದಕ್ಕೆ ನಮ್ಮ ಅಪ್ಪಾರ ಬ್ಯಾಡ ಅಂದಿದ್ರಲ್ವ ವೈನಿ ಆಕಿನ ತೊಗೊಳೋದು. ಅದಕ್ಕೆ ಈಗ ನಿಮ್ಮಿಬ್ರು ಸಂಸಾರ ಚಂದ ಐತಿ, ಮತ್ತು ಈಗ ನಮ್ಮ ಮನೆ ಮಕ್ಕಳೊಳಗೆ ನೀವು ಹೌದೌದು ಅನ್ನೋ ಹಂಗೆ ಬಾಳೆ ಮಾಡಿರಿ. ಅದನ್ನು ಯಾರ ಬಾಯಿಲಿಂದ ತಿಳ್ಕೊಂಡಾಳ? ಅದಕ್ಕೆ ಹೊಟ್ಟೆ ಕಿಚ್ಪಟ್ಟು ಈಗ ನಿಮ್ಮ ಸಂಸಾರ ಹಾಳು ಮಾಡಕ್ಕೆ ಬಂದ ಆಕಿ. ಅದನ್ನ ನೀವು ಸುದ್ ಮಾಡ್ಕೋಬೇಕು. ಒಮ್ಮೆ ಮುಳ್ಳಿನ ಕಂಟಿ ಮ್ಯಾಗ ಒಂದು ಅರಿಬಿ ಬಿತ್ತಂದ್ರೆ ಕಾ ಅದನ್ನ ಹಗರ್ಕ ಬಿಡಿಸ್ಕೋಬೇಕು. ಅದನ್ನ ಏನಾರ ಹಿಡಿದು ಜಗ್ಗಕ್ಕೆ ಹೋದ್ವಿ ಅಂದ್ರೆ ನಮ್ಮ ಅರಿಬಿನ ಹರಿತೈತಿ. ನಾ ಸೂಕ್ಷ್ಮವಾಗಿ ಹೇಳ್ತೀನಿ ನೋಡು ವೈನಿ, ಮತ್ತೆ ನೀವು ಹೇಳೋದು ಕರೆ ಐತಿ ಬಿಡ್ರಿ. ಸುಮೀರು ವೈನಿ ಆಕೆ ಮಜಾ ಕಟ್ಟ ಮಾಡೋಣಂತ, ಎರಡದಿಂದಾಗ ಮನೆ ಬಿಟ್ಟು ಹೋಗ್ಬೇಕು, ಹಂಗತಿ ಮಾಡೋಣಂತ ಸುಮೀರು. ನಾನು ಸೀರೆ ಕೊಡ್ಬೇಕಂತ ಪಿಕ್ಳಿ ಆಕೆಗೆ, ನಾನು ಸೀರೆ ಕೊಡಕೊಳ್ಳಿ ಲಾವಿ ಗಂಟನ್ಯಾಗ ಒಂದು ಸೀರೆ ಸುಮೀರಿ ನಾ ಎಲ್ಲ ಕೊಡ್ತೀನಂತ ಈಕೆಗೆ. ಅವಾಗ ತಿಳಿ ಮಾತಲ್ಲದು, ಅಂಥವೆಲ್ಲ ನಮ್ಮವು ಹತ್ತಂಗಿಲ್ಲ. ನಾ ಎಲ್ಲ ಕೊಡ್ತೀನಿ, ಸುಮ್ ಕುಂದ್ರಿ ನೀವು, ಸೀರೆ ಕೊಡಕ್ಕೆ ಹೋಗ್ಬೇಡ್ರಿ ಆಕೆಗೆ. ಲೇಪಾರಿ ಅಡಿಗೆ ರೆಡಿ ಆತನ? ಎಷ್ಟೊತ್ತದು ಅಡಿಗೆ ಮಾಡೋದು? ಎಷ್ಟೊತ್ತ ಅಡಿಗೆ ಮನೆ ಸೇರ್ಕೊಂಡು ಲಗುನ ಅಡಿಗೆ ಮಾಡಕ್ ಬರ್ತತಿ ಇಲ್ಲ? ನನಗೇನ್ ದೇವ್ರು 10 ಕೈ ಕೊಟ್ಟಿಲ್ಲ, ಕೊಡೋದು 2 ಕೈ ಕೊಟ್ಟ ನನಗೂ ದೇವ್ರು. ಮನೆಗೆ ಅತಿಥಿಗಳು ಬಂದಾರ ಲಗುನ ಅಡಿಗೆ ಮಾಡಿ ಹಾಕ್ಬೇಕು ಅನ್ನೋ ಖ್ಯಾಲನ ಇಲ್ಲಲ್ಲ ನಿನಗ? ಯಾಕ ಜೋರ್ದಾರ್ ಮಾತಾಡಕತ್ತಿರಲ್ಲ ಇವತ್ತ? ಏನ ಸಿಟಿಗೆ ಇರ್ತೀಯತಿ ಮಾತಾ ಹೋಗು. ಏ ಮನೆಗೆ ಬಂದವ್ರನ್ನ ಎಷ್ಟೊತ್ತದು ಕುಂದ್ರಸೋದು? ಹಾ ಪಾಪ ಎಷ್ಟೊತ್ತಿಗೊಂದಾಳೋ ಎಷ್ಟೊತ್ತಿಗಿಲ್ಲ ಕಾಂತ. ನಮ್ಮ ಅಣ್ಣಂದು ತಲೆ ಕೆಟ್ಟಂಗೈತೆ ಆ ದಿಂಗಾಲಾಡಿ. ಹಾ ಏನಾರ ಮಳ್ ಮಾಡಿದ್ದಾಳ ನಮ್ಮ ಅಣ್ಣಗ, ಒಂದ್ 2 ಮಾತು ಹೇಳ್ಬೋ ಹಳಬರೊಳಗ ನೋಡಲಿ ಹ್ಯಾಂಗನ ಬೆಂಕಿ ತಗೋಕಾಗ್ಯಾನ ನಮ್ಮ ಅಣ್ಣ. ಇನ್ನೊಂದು 5 ನಿಮಿಷ ತಡ್ರಿ, ಹಾ ಕುಚ್ಚ ಹಾಕತ್ತೇನಂತ ಕೂರ್ಣ. ಏನ ಇಬ್ರು ಸೇರಿ ಒಂದ ತಾಟ್ನೆ ತಿಂತಿದ ಏನ ಇಬ್ರಿಗೆ ಬೇರೆ ಬೇರೆ ತಾಟ್ ಹಚ್ಚಲೆ? ಏ ಏನಂತ ಮಾತಾಡಕತ್ತಿಲ್ಲ ನಿನ್ನ, ಏನ ಬಾಯೈತೆ ಬಗ್ದಾಳ ಐತಿ ನಿಂದು? ಏನ ಇದು ಚಂದಲ್ಲಪ್ಪ, ಮಂದಿ ಮಕ್ಕಳು ಬಂದಾಗ ಬಾಯ ಮಾಡೋದು ಚಂದಲ್ಲ. ಹೋಗು ಏನದು ಜಳ ತಕೊಳೋದು ಕಾಲ್ ಮನಿ ಕಲ್ಲು ಹೊಡಿತಂತೆ ಚಂದಲ್ ನೋಡ್ಯನ. ನೋಡ್ಬಿ ನಿಮ್ಮ ಒಯ್ನಿ ಹೆಂಗೆ ಮಾತಾಡ್ತಾಳ, ನಾನೇನು ತಪ್ಪು ಮಾಡೇನಿ ಅಂತದು? ಏನು ತಪ್ಪು ಮಾಡೇನಿ ಅನ್ನೋದು ಗೊತ್ತೇ ಇಲ್ಲ ಇವರಿಗೆ. ಆ ಸಂಜೆಗೆ ಫೋನ್ ಹಚ್ಚಿ ಕೇಳ್ರಿ ನೀರು ಹಾಸಕ್ಕೆ ಹೋದ್ನ ಏನಿಲ್ಲ ಅಂತೇಳಿ. ಒಂದಿಟ್ಟು ಮನಿ ಬಾಯೋದು ಒಂದಿಟ್ಟು ಕ್ಯಾಲ್ ಇರಲಿ. ಏ ಈಕಿಗೆ ಒಬ್ಬೇಕಿಗೆ ಮನಿ ಬಾಳೆ ಇರೋದು, ನನಗೇನು ಇಲ್ಲೇ ಇಲ್ಲ ನೋಡು. ಈಗ ಕಲ್ಸಕ್ಕೆ ಬಂದಾಳ ನನಗೆ ಮನಿ ಬಾಳೆ ಹೆಂಗೆ ಮಾಡ್ಬೇಕಂತೇಳಿ. ಮುಗಿ ಮೆಸೇಜ್ ಮುಂದೆ ಬಂದು ನಿಂತಿರಲ್ಲ ನನ್ನ ಜೊತೆ ಜಗಳಕ್ಕೆ ಯಾಕೆ? ನೀ ಹೆಂಗೆ ಮಾತಾಡ್ತಿ? ನೀ ಏನು ಕಾಲ್ ಕೆದರ್ಕೊಂಡು ಜಗಳಕ್ಕೆ ಹಂಗೆ ಬರಕತ್ತಿ? ನಾ ಏನು ಕೇಳಿದ್ನ ಕೇಳಕರ? ಏನು ಕೇಳಿದ್ನ ನಾನು? ಅಡಿಗೆ ರೆಡಿ ಆತನ ಮನೆಗೆ ಅತಿಥಿಗಳು ಬಂದಾರ ಅಂತ ಕೇಳಿದ್ನ, ಏನು ತಪ್ಪು ಕೇಳಿದ್ನ ನಾನು? ಅಡಿಗೆ ಆಗಿಲ್ರಿ, ಒಂದು 50 ನಿಮಿಷ ಕುಂದ್ರಿ ಅಂತ ಹೇಳಿದ್ನ. ನೀನು ಒಬ್ಬೇಕೆ ಎಲ್ಲ ಬಾಳೆ ಬದುಕು ಮಾಡಕತ್ತಿ, ನಾ ಹಂಗ ಸುಮ್ಮನೆ ಹರಾಮಿ ತಿಂದ ಹರಾಮಿ ಅಡ್ಡಾಡಕತ್ತಾನಂತ ಮಾಡಿ ಏನ? ನೋಡ್ರಿ ಮಾತು ಎಲ್ಲಿಂದ ಎಲ್ಲಿಗೆ ಹೊಂಟಾವ್. ನಾ ಹಂಗತಿ ಅಂದೇ ಇಲ್ಲ. ನಿಮಗ ಮನಸ್ನಾಗ ಏನಾರ ಒಂದ್ ಇಟ್ಕೊಂಡು ಸುಮ್ಮನೆ ನನ್ನ ಜೊತೆ ಜೋಳಕ್ಕ ಬರಕ್ ಹೋಗ್ಬೇಡ್ರಿ. ನೀವು ಬೆನ್ನಾಗ ಹೋಗಿ ಎಲ್ಲ ಊಟ ಮಾಡಿ ಬಂದಿಲ್ಲ? ನನಗೆ ಅಲ್ಲಿ ಊಟ ಬರೋಬ್ಬರಿ ಆಗಿಲ್ಲ. ಕಾಂತವ್ ನೋಡೋಣ ಹೊಟ್ಟೆ ಸಿಕ್ಕ ನಿಮಗ? ಏ ನಿಂದ ಆಟಿನ ಬೇರೆ ಆಗಕತ್ತಲ್ಲ. ಏನ್ ಲೇಪಾರಿ ನಿಂದ? ಹಾ ಯಾ ಅರ್ಥ ಇಟ್ಕೊಂಡು ಮಾತಾಡಕತ್ತಿ ನೀನು? ಮೊದ್ಲಿಗೆ ನೀವೇನು ಅರ್ಥ ಇಟ್ಕೊಂಡು ಮಾತಾಡಕತ್ತೀರ ಅನ್ನೋದು ತಿಳ್ಕೊರಿ ನೀವು. ಏನ ಸುಮ್ಮ ಆಗ್ಬಿಡು ವೈನಿ, ಸುಮ್ಮ ಆಗ್ಬಿಡು. ನೋಡ್ರಿ ಅಂಟಿ, ಫಸ್ಟ್ನೇ ಕಜಾಳ ತಕ್ಕೊಂಡವ್ರು ಯಾರು? ಅಲ್ಲಿ ಬೇ ಆಶಾ, ನಾ ಅನ್ನಕರೆ ಏನಂದ್ ನೀವೇ? ನೀನು ಇಲ್ಲೇ ಇಲ್ಲ. ಹಾ ನೋಡು ಹೆಂಗ್ ಮಾತಾಡ್ತಾಳ. ಹೋಲ್ ಬಿಡಿ, ಇಬ್ರದ್ದು ತಪ್ಪಿಲ್ಲ, ಏನೂ ಆಗಂಗಿಲ್ಲ. ವೈನಿ ಸುಮ್ಮಾಗು, ಹೋಲು ಸುಮ್ಮಾಗು. ಏನ ನೀವು ಹೊರ ನಡಿ. ಇಲ್ಲಿ ಬೇಕಿ ಮನಸ್ಸಿನಾಗ ಏನೋ ಇದ್ದಂಗೆ ಐತಿ. ಹಾ ಅದಕ್ಕೆ ನಂಗ ಕಾಲ್ ಕೆದರ್ಕೊಂಡು ಜಳಕ ಬಂದಾಳ. ಯಾವ 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 ಬೆಂಕಿಂಕರ ಹತ್ತಿತಿ. ಹಾ ಈ ಕಡೆ ತುಪ್ಪ ಸುರಿ ಅಂದ್ರೆ ಇನ್ನೊಂದು ದಗ 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 ಉರಿತಿತಿ. ನನ್ನ ಮನಸ್ಸಿನಾಗ ನಮ್ಮ ಮಾವನ ನನ್ನ ಗಂಡ ಅಂತೇಳಿ ಗಾನ ಇಟ್ಕೊಂಡು ಹಗಲಿ ರಾತ್ರಿ ಜಪ ಮಾಡ್ತಿದ್ನೆ. ಹಾ ನನ್ನ ತಗೊಂತಾರೆ ಇವರು ಅಂತೇಳಿ ಏಕದಮ್ಕ ಬ್ಯಾಡ ಅಂತ ಬಿಟ್ರು. ನನ್ನ ಮನಸ್ಸಿನಾಗ ನನ್ನ ಗಂಡ ಅಂತೇಳಿ ಅನ್ಕೊಂಡಿದ್ನೆ. ನಾ ಎಷ್ಟು ನೊಂದಿರಬಾರ್ದು, ಅದ್ರ ಸೇಡು ಈಗ ತೀರಿಸ್ಕೊಂತೀನಿ ನೋಡಕಂತ್ರೆ. ಏನೋ ಭಯ ಆಕತ್ತಿಲ್ಲ ಕಂದಕ್ಕ? ಅವು ಕುಂತಿಲ್ಲಲ್ಲ ಅಲ್ಲೇ ಕುಂತ ಮಾತು ಹೇಳ್ಬೇಕಿಲ್ಲ ಇಲ್ವಾ? ಏನೋ ಭಯ ಆಯ್ತಾ ಅದಕ್ಕೆ ಏನಂತೆ ಹಂಗ ಬನ್ಯಾ? ಏನಿಲ್ವಾ ಹಂಗ ನಮ್ಮ ಅಣ್ಣ ವೈನಿ ಇಬ್ರು ನಗಚಾಡಿಗೆ ಮಾಡಕತ್ತಿದ್ರ. ಏ ಬಾರ ಮಾವ, ಬಾ ಹೆಂಡತಿ ಜೊತೆ ಯಾವಾಗಲೂ ಮಾತಾಡೋದು ಇದ್ದೇ ಇರ್ತತ್. ಬಾ ಬಾ ನನ್ನ ಜೊತೆ ಮಾತಾಡ ಬಾ. ಎಲ್ಲ ಇವಳು ಹೆಂಡತದೆ ಕಿಲ್ಲಿ ನಿಂತೀನಿ ನಾನು. ನನ್ನ ಮುಂದೆ ಕೈ ಹಿಡಿದು ಜಗ್ತಾಳಲ್ಲ ಈಕಿ. ಮಾತಂತರಿ ನಿಮ್ದು ರೀ, ನಿಮ್ಮ ಜೊತೆ ಮಾತಾಡೋದಿತ್ತ ಬರ್ರಿ ಒಂದಿಟ. ಅಯ್ಯ ಬಾ ದಿನಕ್ಕೆ ಬಂದೇನು. ಬಾರ ಮಾವ, ಇಬ್ರು ಸೇರಿ ಮಾತಾಡೋನು. ಅಲ್ಲ ಅದು ಏನಮ್ಮ ಹೆಂಡತಿ ಕೂಟ ಯಾವಾಗಲೂ ಮಾತಾಡೋದು ಇದ್ದೇ ಇರ್ತತಿ. ಬಾ ರೀ, ನಿಮ್ ಜೊತೆ ಮಾತಾಡೋದಿತ್ತ ಬರ್ರಿ, ಕುಂದ್ರ ಬರ್ರಿ. ಅಲ್ಲ ಅದು ಪಾರಿ ಬಾ ದಿನಕ ಬಂದಿನಿ ಮಾವ. ಹೊಟ್ಟೆಂದ ಬಾಯಿಂದ ಮಾತಾಡೋಣ ಬಾರ ಮಾವ. ಕಾಂತವಕ್ಕರ ಕೈ ಬಿಡ್ರಿ, ಅದನ್ನ ಅವ್ರ ಜೊತೆ ಮಾತಾಡೋದೈತ್ರಿ. ನೀವು ಹೊರಗೆ ಹೋಗಿ ಕುಂದ್ರ ಹೋರಿ. ಏ ನಮ್ಮವ ನೀ ಏನಾರ ಅಪಾರ್ಥ ಮಾಡ್ಕೊಂಡೇನ? ನಾ ಇಬ್ರು ಒಟ್ಟಿಗೆ ಆಡಿವಿ ಅದಕ್ಕೆ ಸಲಿಗಿಂದ ಕೈ ಹಿಡಿದ್ ನೀವ. ನೀ ಏನಾರ ಮತ್ತೆ ಬೇಸರ ಮಾಡ್ಕೊಂಡೇನು ನೋಡು. ಲಗ್ನಕ್ಕಿಂತ ಮುಂಚೆ ಕೈ ಹಿಡಿದು ಮಾತಾಡ್ಸೋದ ಬೇರೆ ಇರ್ತೈತೆ ರೀ ಕಾಂತವಕ್ಕರ. ಈಗ ಅವ್ರಿಗೆ ಲಗ್ನ ಆಗೈತಿ, ಒಂದು ಮಗು ಐತಿ. ಈಗ ಕೈ ಕೈ ಹಿಡಿದು ಮಾತಾಡ್ಸೋದು ಸರಿ ಅನ್ಸಂಗಿಲ್ರಿ. ನೋಡಿದ ಮಂದಿ ಏನಂತಾರ್ರಿ? ಏ ಅದು ನಿಮಗೆಲ್ಲ ಗೊತ್ತಾಗಂಗಿಲ್ಲ, ನೀವು ಸುಮ್ಮನೆ ಇರ್ರಿ. ಆವಾಗ ಇಬ್ರು ಸಣ್ಣಾರಿದ್ರಿ, ಒಂದ ತಾಟ್ನ್ಯಾಗ ಕುತ್ಕೊಂಡು ಊಟ ಮಾಡಿರಿ. ಈಗೂ ಹಂಗತಿ ಬರಂಗಿಲ್ರಿ. ಹಾ ಈಗ ಅವ್ರಿಗೆ ಒಬ್ಬಾಕಿ ಹೆಂಡ್ತಿದಾಳ್ರಿ, ಮಗಳದಾಳ್ರಿ ಕಾಂತವಕ್ಕರ. ಆಗಿಂದ ಬೇರೆ ಈಗಿಂದ ಬೇರೆ ರೀ. ಅವ್ವ ಮೆತ್ತಗದಾಳ ನಮ್ಮ ಮೈನಿ. ಮಾತಾಡೋದು ಹೆಂಗ್ ಮೆತ್ತಗ ಮಾತಾಡ್ತಾ. ಹಾ ಬಗನಿ ಊಟ ಹೆಂಗ್ ಇಡಕತ್ತಾಳ ನೋಡು. ಏಯಪ್ಪ ಮಾವ ಇಲ್ಲಪ್ಪ, ನಾನೇನ ಸಣ್ಣಂದಿರ್ತ ಕೂಡಿ ಆಡಿ ಬೆಳೆದಿವಲ್ಲ ಆ ಸಲಗಿ ಮೇ ಮಾತಾಡ್ಸಿನಪ್ಪ ನಾನು. ಯಾಕ ನೀನ್ ಹೆಂಡತಿ ಅಪಾರ್ಥ ಮಾಡ್ಕೊಂಡಂಗ ಅಲ್ಲ ಕಾಂತವಕ್ಕರ. ಗಂಡ ಹೆಂಡತಿ ನಡುವ ಹುಳಿ ಹಿಂಡೋದು ಬಿಡ್ರಿ. ಹಾ ನಾ ಏನು ಅಪಾರ್ಥ ಮಾಡ್ಕೊಂಡಿಲ್ಲ, ನೀವು ಅದನ್ನ ಅಪಾರ್ಥ ಆಗುವಂಗ ಮಾತಾಡಕ್ ಹೋಗ್ಬೇಡ್ರಿ. ನಿಮಗ ಊಟ ಕೊಡ್ತೀನಿ, ಕುಂದ್ರ ಹೋರಿ. ನಿಮ್ಮ ಕೂಟ ಅತ್ತೆಯರು ಆಂಟಿಯರು ಕುಂದಿರ್ತಾರಂತ, ನಿಮ್ಗೆ ಕೊಡ್ತೀನಿ ಹೋಗ್ರಿ, ಕುಂದ್ರ ಹೋರಿ. ಅಯ್ಯ ಮಾವ ನಾ ಬಾ ದಿನಕ್ಕೆ ಬಂದಿದ್ನ್ಯಾ, ಒಟ್ರು ಕೂಡಿ ಕುಂತು ಉಂಡ್ರ ಆತಂತೆ ಮಾಡಿದ್ನಪ್ಪ. ನಿನ್ನೇನು ತಿಂಗತಿ ಅನ್ನಕತ್ತಾಳಪ್ಪ ಮಾವ. ಅವರಿಗೆ ಹೊಟ್ಟೆ ಸಜ್ಜುವರಿ ಇಲ್ರಿ, ಅವರಿಗೆ ಇಲ್ಲೇ ತಂಪನ ಮಜಿ ಮಾಡ್ಕೊಡ್ತೀನಂತ. ನೀವು ಊಟ ಕುಂದ್ರ ಹೋರಿ. ಅಯ್ಯ ನಾಯಿ ಎಲ್ಲಿ? ಸುಮ್ಮಾರಿ ನೀವು. ಹಾಗೆಲ್ಲ ಹೊಟ್ಟೆ ನೋಸ್ತ ತಂದಿರಲ್ಲ, ಮಜ್ಜಿಗೆ ಮಾಡ್ಕೊಡ್ತೀನಿ, ಸುಮ್ ಕುಂದ್ರಿ. ವೈಷ್ಣವ್ ಯಾಕ ಭಾಳ ಕಿರಿಕಿರಿ ಮಾಡಕತ್ತಾಳ, ಎತ್ಕೊಂಡು ಒಂದಿಟ ಹೊರಗೆ ಕರ್ಕೊಂಡು ಹೋರಿ. ಏ ಅಣ್ಣ, ಎರಡು ಹುಡುಗರು ಕರ್ಕೊಂಡು ಒಂದಿಟ ಹೊರಗೆ ಹೋಗಯ್ಯಪ್ಪ. ಗನ ಕಿರಿಕಿರಿ ಮಾಡಕತ್ತಾವ ಎರಡು ಹುಡುಗರು. ನಾವು ಒಂದಿಟ್ಟು ಊಟನಾರ ಮಾಡ್ತೀವಿ. ದುಬುಲಿ ಹಗ್ರೆ ಇಲ್ಲಿಕ್ಕೆ ನೋಡೋಣಲ್ಲೇ ನಾನಾ ನೀನು ಅಂತೇಳಿ. ನಾನನ ನೋಡಕಂತೆ ಈ ಮನ್ಯಾಗ ನಿಮ್ಮಿಬ್ರು ಗಂಡ ಹೆಂಡತಿಗೆ ಜಗಳ ಹಚ್ಚಿ ತೋಲಿಕಂದ್ರೆ ನನ್ನ ಹೆಸರು ಕಾಂತಿನ ಅಲ್ಲ, ಹಾಲ್ನಂತ ಸಂಸಾರದಾಗ ಹುಳಿ ಹಿಂದೆ ಬಿಡ್ತೀನಿ ನಾನು. ಅಯ್ಯ ಚಲೋ ಆತ್ ಬಿಡೇ ಮಾವ. ಕರೆ ಅಂದ್ರೆ ಎರಡು ಹುಡುಗರು ಕರ್ಕೊಂಬ, ಒಂದೀಟ್ ಹಂಗ ಹೊರಗೆ ಅಡ್ಡಾಡಿ ಬರೋಣಂತ. ನಾನು ನಿನ್ನ ಕೂಟ ಮಾತಾಡ್ಲಾರ್ದ ಭಾಳ ದಿನ ಆಗೈತಿ. ಏ ಈಕಿ ಪರಿಚಯತಿನ ಅದಾಳ ಈಕಿ. ಈಕಿ ನಮ್ಮ ಮನೆಗೆ ಸುಮ್ಮನೆ ಬಂದಿಲ್ಲ, ಏನೋ ಒಂದು ಮಸಲತ್ತು ಮಾಡ್ಕೊಂಡ ಬಂದಾಳ. ಈಕಿ ಪಾಠ ಕಲಿಸಬೇಕು ನಾನು. ನೆಕ್ಸ್ಟ್ ಎಪಿಸೋಡು ಭಾರಿ ಅಂದ್ರೆ ಭಾರಿ ಸಖತ್ ಇರ್ತೈತಿ, ಮಿಸ್ ಮಾಡ್ದ ನೋಡ್ರಿ.